ಆಶ್ರಮ ತುಂಬಾ ಒಳ್ಳೆ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ಜನಗಳು ಸಂಬಂಧಿಕರೆಲ್ಲ ವೇಸ್ಟು. ಇವತ್ತು ಭುವಿಶ್ ಅವ್ರ ಬರ್ತಾಳೆ, ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ? ಆಶೀರ್ವಾದ ಮಾಡ್ಬೇಕು. ಕೈ ಮುಂದೆ ತರಿಸಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯಸ್ಸು ಆರೋಗ್ಯ ಕೊಡಿ, ಸುಖ ಶಾಂತಿ ಕೊಡಿ ಅಂತ. ಹಾಗೆ ಮೊದಲನೇ ವರ್ಷದ ಬರ್ತಡೆ ಮಾಡ್ಕೊತಿದ್ದಾರೆ. ಹ್ಯಾಪಿ ಬರ್ಡೇ. ವ್ಯವಸ್ಥೆನ ಮಾಡ್ಕೊತಿದ್ದಾರೆ. ನಿಮ್ಮೆಲ್ಲರಿಗೂ ಪೂರ್ಣ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ನಮ್ಮ ಆಶ್ರಮದ ಬಗ್ಗೆ ಒಂದು ಎರಡು ಮಾತು ಏನ್ ಹೇಳ್ತೀರಾ? ಆಶ್ರಮ ತುಂಬಾ ಒಳ್ಳೆ ಚೆನ್ನಾಗಿ ನಡೆಸ್ತಾ ಇದ್ದೀರಾ. ಇದು ಬಂದು ನಾನು ಎರಡನೇ ಸಲ ಬರ್ತಾ ಇರೋದು. ಒಂದ್ಸರಿ ಬಂದು ಚೆನ್ನಾಗಿ ಇದು ಮಾಡ್ಕೊಂಡು ನಮಗೂ ಇಲ್ಲಿ ಮಾಡಬೇಕು ಅಂತ ಆಸೆ. ಎಷ್ಟೋ ಜನಗಳು ಸಂಬಂಧಿಕರೆಲ್ಲ ವೇಸ್ಟು. ನಮ್ಗೆ ಇಂಥ ಜಾಗದಲ್ಲಿ ಬಂದು ಮಾಡಬೇಕು. ನಮ್ಗೆ ನಮ್ಗೆ ಒಳ್ಳೇದಾಗಲಿ, ನಮ್ಮ ಮಕ್ಕಳು ಒಳ್ಳೇದಾಗುತ್ತೆ. ಎಲ್ಲರಿಗೂ ಹೇಳೋದೊಂದೇ, ಬಂದು ಮಾಡಿ, ಎಲ್ಲರಿಗೂ ಕೈಲಾದಷ್ಟು ಇದು ಮಾಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಜೋಳದ ಚಪ್ಪಳೆ ಬರ್ತಿ. Happy birthday to you.